ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ SSP ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇಲ್ಲಿ ಸಾಕಷ್ಟು ಕೂಡ ಕಾಯ್ತಾ ಇದ್ದೀರಾ. ಒಂದು ಕಾಮನ್ ಡೌಟ್ ಇದೆ, ಏನಂದರೆ ಈ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾ ಬೇಡವೋ ಅಂತ. ಸದ್ಯಕ್ಕೆ ನೀವು ನಮ್ಮ ಕಣ್ಣು ಮುಂದೆ ನೋಡ್ತಾ ಇದೆ, ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ವ್ಯಾಸಂಗ ಮಾಡ್ತಾ ಇದ್ದಾರೆ ಅವರಿಗೆ ಈ ದೃಢೀಕರಣ ಅಂದರೆ ಈ ರಿಜಿಸ್ಟ್ರೇಷನ್ ಅಗತ್ಯ ಇರಲ್ಲ. ಯಾರು ಕರ್ನಾಟಕ ಬಿಟ್ಟು ಔಟರ್ ಸ್ಟೇಟಿಂದ ಬಂದಿರ್ತೀರ ಅಂದರೆ ಬೇರೆ ರಾಜ್ಯದಿಂದ ಕರ್ನಾಟಕದಲ್ಲಿ ಬಂದಿರ್ತಾರೆ ಅಥವಾ ಬೇರೆ ದೇಶದಿಂದನೂ ಬಂದಿರ್ಬೋದು, ಹೇಳೋಕ್ಕಾಗಲ್ಲ. ಬೇರೆ ರಾಜ್ಯ ಅಥವಾ ಬೇರೆ ದೇಶದಿಂದ ಕರ್ನಾಟಕದಲ್ಲಿ ಬಂದು ಸ್ಟಡಿ ಮಾಡ್ತಿದ್ದೀರ ಅವ್ರಿಗೆ ಮಾತ್ರ ಈ ರಿಜಿಸ್ಟ್ರೇಷನ್ ರಿಕ್ವೈರ್ಡು. ಯಾರು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲೇ ಬೆಳೆದು ಕರ್ನಾಟಕದಲ್ಲೇ ಓದ್ತಾ ಇದ್ದಾರೆ ಅವರಿಗೆ ಈ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ. ಫಾರ್ ರಿನಿವಲ್ಗೂ ಬೇಕಾಗಿಲ್ಲ, ಫಾರ್ ನ್ಯೂ ಅಂದರೆ ಹೊಸದಾಗಿ ಹಾಕೋದು ಕೂಡ ಬೇಕಾಗಿಲ್ಲ. ಇದು ಮೇನ್ ಅಪ್ಡೇಟ್ಸ್, ಅದರಲ್ಲಿ ಗೊತ್ತಾಗಿರುತ್ತೆ. ನಂತರ ಏನಂದ್ಬಿಟ್ಟು SC ST ವಿದ್ಯಾರ್ಥಿಗಳು ಇನ್ನೂ ಕೂಡ ಫ್ರೀ ಶಿಪ್ ಕಾರ್ಡ್ನ ಡೌನ್ಲೋಡ್ ಮಾಡಿಲ್ಲ, ಅವರು ವೇಗವಾಗಿ ಲಾಗಿನ್ ಆಗಿ ಫ್ರೀ ಶಿಪ್ ಕಾರ್ಡ್ನ ಡೌನ್ಲೋಡ್ ಮಾಡಿ. ಅದರಿಂದ ಬೇಜಾನ್ ಯೂಸರ್ಸ್ ಇದಾವೆ, ಅದು ಇಂಪಾರ್ಟೆಂಟ್ ಟು ಮ್ಯಾಂಡ್ರೇಡ್ರಿ. ಹೋಗಿ ಫ್ರೀ ಶಿಪ್ ಕಾರ್ಡ್ನ ಡೌನ್ಲೋಡ್ ಮಾಡಿ ಅಂತ ಇಷ್ಟಪಡ್ತೀನಿ. ನಂತರ ಮೇನ್ ಅಪ್ಡೇಟ್ ಬಂದ್ಬಿಟ್ಟು ಕಳೆದ ವರ್ಷ ಸ್ಕಾಲರ್ಶಿಪ್ ಕೂಡ ಇನ್ನೂ ಬಂದಿಲ್ಲ, ಕಾಯ್ತಾ ಇದ್ದೀರಾ. ಈಗ ಮಾನ್ಯ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ಸೆಲೆಕ್ಷನ್ ಮಾಡ್ತೀವಿ ಅಂತ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇನ್ನು ಒಂದು ವೀಕ್ ಅಥವಾ ಒಂದು 20 ಡೇಸ್ ಒಳಗೆ ನಿಮಗೆ ಸ್ಯಾಂಕ್ಷನ್ ಮಾಡ್ತಾರೆ ಅಂತೇಳಿ ಮಾಹಿತಿ ಬಂದಿದೆ. ಯಾವ ವಿದ್ಯಾರ್ಥಿಗಳು ಇನ್ನೂ ಕೂಡ ಮೆಂಟ್ರೆಸ್ ಮೋಡ್ ಬಂದಿಲ್ಲ, ಇನ್ನೂ ಕೂಡ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಫೀಸ್ ರಿಂಬರ್ಸ್ಮೆಂಟು, ಫೀಸ್ ಕೂಡ ಫೀಸ್ ರೀಫಂಡ್ ಕೂಡ ಆಗಿಲ್ಲ. ಅವರೆಲ್ಲ ದಯವಿಟ್ಟು ತಲೆಗಿಸ್ಕೊಬಿಡಿ, ವೆಯ್ಟ್ ಮಾಡಿ, ಪಕ್ಕ ಇನ್ನು 20 ಡೇಸ್ ಒಳಗೆ ಬರುತ್ತೆ ಅಂತ ಹೇಳಿದ್ದಾರೆ. ಮೆಂಟೆನೆನ್ಸ್ ಅಮೌಂಟ್ ಕೂಡ ಯಾರಿಗೆ ಬಂದಿಲ್ಲ ಅವ್ರಿಗೆ ಕೂಡ ಬರುತ್ತೆ ಅಂತಿದ್ದಾರೆ. ಮತ್ತು ಮುಂದಿನ ವರ್ಷದ SSP ಸ್ಕಾಲರ್ಶಿಪ್ನ ಬೇಗ ಹಾಕಬೇಕು ಅಂತ ಹೇಳಿ ಕೂಡ ಮಾಹಿತಿಯನ್ನು ಸೂಚಿಸಿದ್ದಾರೆ. ಇದು ಇಂಪಾರ್ಟೆಂಟ್ ಇವತ್ತಿನ ಅಪ್ಡೇಟ್ಸು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ವಿಡಿಯೋ ಮಾಡ್ತೀನಿ. ಆಧಾರ್ ಸೇಡಿಂಗ್ ಪ್ರಾಬ್ಲಮು ಅದನ್ನು ಸಾಲ್ವ್ ಮಾಡ್ಕೋಬೇಕಾಗುತ್ತೆ ನೀವೇ. ಅದ್ರ ಬಗ್ಗೆ DBT ಕರ್ನಾಟಕ ಆ್ಯಪ್ ಚೆಕಪ್ ಮಾಡ್ಕೋಬೇಕಾಗುತ್ತೆ. ವೆಬ್ಸೈಟಲ್ಲಿ ನೋಡ್ಬಿಟ್ಟು ನೀವು, ವೆಬ್ಸೈಟಲ್ಲಿ ತೋರಿಸೋದಿಲ್ಲ. ಅದಕ್ಕೆ DBT ಕರ್ನಾಟಕದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಸೇಡಿಂಗ್ ಆಗಿದ್ರೆ ಟೆನ್ಷನ್ ತೊಗೊಬಿಡಿ, ಪಕ್ಕ ಒಂದೇ ಬರುತ್ತೆ, ತಲೆಗಿಸ್ಕೊಬಿಡಿ. ಫಾರ್ ಮೋರ್ ಇನ್ಫಾರ್ಮೇಷನ್ ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.